ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಪ್ರಿಯಾಂಕ. ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರುಜಿ ಶ್ರೀಲಕ್ಷ್ಮಿ ಶ್ರೀನಿವಾಸರವರು ನಮ್ಮೊಂದಿಗಿದ್ದಾರೆ. ಗುರುಜಿಯವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದು, ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು, ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 26 ವರ್ಷ ಸತತವಾಗಿ ಸೇವೆ ಸಲ್ಲಿಸಿದ್ದಾರೆ. ಗುರುಜಿಯವರು ವೇದವಿಜ್ಞಾನ, ಜ್ಯೋತಿಷ್ಯಶಾಸ್ತ್ರ ಹಾಗೂ ಪುರಾತನ ಮುದ್ರಾ ಮಂತ್ರ, ಯಂತ್ರತಂತ್ರ ಶಾಸ್ತ್ರಗಳಲ್ಲಿ ಸಂಶೋಧನೆಯನ್ನ ನಡೆಸಿ ಔಷಧಿರಹಿತ ಜೀವನವನ್ನ ನಡೆಸೋದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ ಪ್ರೇತ ಮಾಟಮಂತ್ರ ತಂತ್ರಗಳ ಬಗ್ಗೆ ಸಂಶೋಧನೆಯನ್ನ ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಗುರುಜಿಯವರು ಹಲವಾರು ಪುಸ್ತಕಗಳನ್ನ ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಗುರುಜಿಯವರು ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ ಮಂತ್ರ ತಂತ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಗುರುಜಿ ಅವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರುಜಿ, ಮೊದಲನೇದಾಗಿ ನಿಮಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮಗೂ ಅಷ್ಟೇ. 2019 ಈ ವರ್ಷ ಇವತ್ತು ಪ್ರಾರಂಭ ಆಗಿದೆ. ನಿಮಗೂ ಕೂಡ ಈ ವರ್ಷ ಶುಭ ಕಾಮನೆಗಳು, ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹಾಗೂ ನಮ್ಮೆಲ್ಲ ಸರಳ ಜೀವನದ ವೀಕ್ಷಕ ಬಾಂಧವರಿಗೆಲ್ರಿಗೂ ಕೂಡ ಇವತ್ತು ಹೊಸ ವರ್ಷ, ಈ ವರ್ಷದ ಮೊದಲನೇ ದಿನ, ನಿಮ್ಮೆಲ್ರಿಗೂ ಈ ವರ್ಷ ಪೂರ್ತಿ ಸುಖ ಶಾಂತಿ ಆಯುಷ್ ಆರೋಗ್ಯ ಸಕಲವು ಕೊಟ್ಟು ಭಗವಂತ ಸದಾ ಸಂರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಖಂಡಿತ ಗುರುಜಿ. ಹಾಗಾದ್ರೆ ಹೊಸ ವರ್ಷದ ದಿನ ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ವಿಷಯದ ಬಗ್ಗೆ ಮಾಹಿತಿ ತಿಳಿಸ್ತೀರಾ? ನೋಡಿ, ಇವತ್ತು ನಮಗೆ ಹೊಸ ವರ್ಷ ಅನ್ನೋದು ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ. ಹೌದು. ಯಾಕಂದ್ರೆ ನಮ್ಮ ದಿನಚರಿ, ವ್ಯವಹಾರ, ವ್ಯಾಪಾರ, ಉದ್ಯೋಗ ಎಲ್ಲವೂ ಕೂಡ ಪ್ರಾರಂಭ ಆಗೋದು ನಮ್ಮ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ. ನಮ್ಮ ಬ್ರಿಟಿಷ್ ಬಿಟ್ಟೋದಂತ ಕ್ಯಾಲೆಂಡರ್ ಪ್ರಕಾರದಲ್ಲಿ ನಾವು ಇವತ್ತು ಹೊಸ ವರ್ಷದ ಆಚರಣೆ ಮಾಡ್ತಾ ಇದೀವಿ. ಆದರೆ ನಮ್ಗೆ ನಿಜವಾದ ಹೊಸ ವರ್ಷ ನಮ್ಮ ಒಂದು ಹಿಂದೂ ಪಂಚಾಂಗದ ಪ್ರಕಾರ ನಮಗೆ ಯುಗಾದಿ ಹೊಸ ವರ್ಷ. ಆದರೂ ಕೂಡ ಯುಗಾದಿ ಕೂಡ ನಾವು ಶಾಸ್ತ್ರೋಕ್ತವಾಗಿ ಪ್ರಾರಂಭ ಮಾಡ್ತೀವಿ ಯುಗಾದಿ ಹಬ್ಬವನ್ನು, ಆ ವರ್ಷವನ್ನು. ಇಲ್ಲೂ ಕೂಡ ನಾವು ಹೊಸ ವರ್ಷ ಅಂತ ಹೆಸರಿಟ್ಕೊಂಡು 1ನೇ ತಾರೀಕಿನಿಂದಲೇ ನಮ್ಮೆಲ್ಲ ದಿನನಿತ್ಯದ ವ್ಯವಹಾರಗಳನ್ನೆಲ್ಲ ಇವತ್ತು ಪ್ರಾರಂಭ ಮಾಡ್ತೀವಿ. ಹೊಸ ವರ್ಷ ಅಂದ ತಕ್ಷಣ ನಮಗೆಲ್ರಿಗೂ ಒಂದು ಹೊಸ ಚೈತನ್ಯ, ಹೊಸ ಒಂದು ಹುರುಪು, ಒಂದು ಹೊಸ ಬಾಳ್ವೆ, ಒಂದು ಬದುಕು ನಡೆಸಬೇಕು ಅಂತ ಸಂಕಲ್ಪ ಮಾಡ್ತೀವಿ. ಏ ಬಿಡಪ್ಪ, 2018 ಭಾಳ ಏನೋ ಕಷ್ಟಪಟ್ಟುಬಿಟ್ಟೆ, ಮೋಸ ಹೋಗಿ ಲಾಸ್ ಮಾಡಿಕೊಂಡೆ, ಯಾವುದೋ ಏನೋ ಪ್ರಾಬ್ಲಮ್ ಸಿಕ್ಕಾಕೊಂಡಂಗೆ ಹಾಳಾಗೋದೆ, ನಾನು ಅದು ಕಳ್ಕೊಂಡೆ ಇದು ಕಳ್ಕೊಂಡೆ, ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತೇಳಿ ಏನೋ ಹೇಳಿಬಿಟ್ಟು ಇವತ್ತಿನಿಂದ ನಾನು ಭಾಳ ಚೇಂಜ್ ಆಗಬೇಕು, ಇವತ್ತಿನಿಂದ ನಾನು ಜೀವನದಲ್ಲಿ ಏನೋ ಒಂದು ಮಾಡಬೇಕು, ಕಲಿಬೇಕು, ಪಡ್ಕೊಳ್ಬೇಕು, ಗಳಿಸ್ಬೇಕು ಅನ್ನೋ ಒಂದು ಮನಸ್ಸಲ್ಲಿ ಇವತ್ತು ಚೆನ್ನಾಗಿ ಉತ್ಪತ್ತಿ ಆಗುತ್ತೆ ಆಗುತ್ತೆ ಸಹಜ. ಓ, ಇವತ್ತಿಂದ ಏನಾರು ಒಂದು ಜೀವನದಲ್ಲಿ ಒಳ್ಳೇದು ಮಾಡಬೇಕಪ್ಪ, ಒಳ್ಳೇದು ಗಳಿಸ್ಬೇಕಪ್ಪ, ಏನಾರು ಒಂದು ಮಾಡಿ ಇವತ್ತು ಈ ವರ್ಷ ಚೆನ್ನಾಗಿ ಸಂಪಾದನೆ ಮಾಡಿಬಿಡ್ಬೇಕು, ಹೆಂಗಾರು ಮಾಡಿ ಒಂದು ಕಾರೋ ಒಂದು ಮನೆನೋ ಒಂದು ಸೈಟೋ ಏನೋ ಮಾಡಿಬಿಡ್ಬೇಕು ಅಂತೆಲ್ಲ ಲಿಸ್ಟ್ ಮಾಡ್ತೀವಿ ನಾವು. ಇವತ್ತು ಮೆಂಟಲಿ ಮನಸ್ಸಲ್ಲೇ ಒಂದು ಲಿಸ್ಟ್ ಮಾಡ್ಕೊಡ್ತೀವಿ ಏನೇನು ಮಾಡಬೇಕು ಅಂತೇಳಿ. ಬಟ್ ಅದು ನಡೀತೆ ಅಂತ ಏನು ಗ್ಯಾರಂಟಿ? ಹೌದು, ನಾನು ಈ ವರ್ಷ ದೊಡ್ಡದು ಕಾರ್ ತೊಗೋಬೇಕು ಅಂತಂದರೆ 5 ವರ್ಷ ಆದರೂ ಕಾರ್ ತೊಗೊಳಕ್ಕಾಗಿಲ್ಲ, ಏನು ಮಾಡ್ತೀರಾ? ನಾನು ಈ ವರ್ಷ ಒಂದು ಒಳ್ಳೆ ಹುಡುಗಿ ಮದುವೆ ಮಾಡ್ಕೋಬೇಕು ಅಂತೀವಿ, ಈ ವರ್ಷ ಮದುವೆನೇ ಆಗಲಿಲ್ಲ ಅಂದ್ರೆ ಏನು ಮಾಡೋದು? ಒಂದು ಸೈಟ್ ತೊಗೋಬೇಕು ಅಂತೀವಿ, ಸೈಟ್ ತೊಗೊಳಕ್ಕೆ ಆಗಲಿಲ್ಲ ಅಂದ್ರೆ ಏನು ಮಾಡೋದು? ಒಂದು ಮನೆ ಕಟ್ಟಬೇಕು ಅಂತೀರಿ, ಮನೆ ಕಟ್ಟೋಕ್ಕೆ ಆಗಲಿಲ್ಲ ಅಂದ್ರೆ ಏನು ಮಾಡೋದು? ಬಟ್ ನಾ ಪ್ಲ್ಯಾನ್ ಅಂತೂ ಇದೆ ಮೈಂಡಲ್ಲಿ, ಆಸೆ ಅಂತೂ ಇದೆ, ಆಸೆ ತಕ್ಕಂತೆ ಪ್ಲ್ಯಾನ್ ಮಾಡ್ತೀವಿ ನಾವು. ಇಲ್ಲಿ ಹೊಸ ವರ್ಷ ಅಂತಂದ ತಕ್ಷಣ ನಮ್ಮಲ್ಲಿ ಹೊಸ ಬದಲಾವಣೆಗಳಾಗಬೇಕು. ನಮ್ಮಲ್ಲಿ ಹೊಸ ಬದಲಾವಣೆಗಳೇ ಆಗಲಿಲ್ಲ ಅಂದರೆ ಹೊಸ ವರ್ಷ ಆಚರಣೆ ಮಾಡೋದ್ರಿಂದ ಏನು ಲಾಭ ಇಲ್ಲ. 2018 ಹೆಂಗಿದ್ನೋ ಅದೇ ಥರ ಈಗಲೂ ಇರ್ತೀನಿ ಅಂದರೆ ಏನು ಡಿಫ್ರೆನ್ಸೇ ಇಲ್ಲ. 2018 2019 ಡಿಫ್ರೆನ್ಸೇ ಇಲ್ಲ. 2018 ಬಹಳಷ್ಟು ಸಾಧನೆ ಮಾಡಿದ್ದೀನಿ, ಮದುವೆ ಆಯಿತು, ಕಾರ್ ತಗೊಂಡೆ, ಮನೆ ತಗೊಂಡೆ, ಸೈಟ್ ತಗೊಂಡೆ ಅಂದರೆ 2019 ಅದಕ್ಕಿಂತ ಇನ್ನು ಡಬಲ್ ಮಾಡಬೇಕೀಗ ನಾವು. 2018 ಕಾರ್ ತಗೊಂಡು 2019 ಮಾರ್ಕೊಂಡ್ಬಿಡ್ತೆ ಅಂದರೆ, 2018 ಮದುವೆ ಆಗಿ 2019 ಡೈವರ್ಸ್ ಆಯಿತು ಅಂದರೆ, 2018 ನಾನೊಂದು ದೊಡ್ಡ ಸೈಟ್ ತಗೊಂಡು 2019 ಕಳ್ಕೊಂಡ್ಬಿಟ್ಟೆ ಅಂತಂದರೆ ಏನು ಚೇಂಜಸ್ ಏನಿಲ್ಲಲ್ಲ. ಆದ್ದರಿಂದ ನಮ್ಮಲ್ಲಿ ಬದಲಾವಣೆ ಆಗುವ ಸಿಚುವೇಶನ್ ಮಾಡ್ಕೋಬೇಕು. ಬದಲಾವಣೆ ಅಂದ್ರೇನು?
ಎಲ್ಲಿ ನಾವು ಬದಲಾವಣೆ ಆಗ್ತೀವೋ ಅದೇ ಹೊಸ ವರ್ಷ ಹೊಸ ದಿನ. ನಾವು ಬದಲಾವಣೆನೆ ಆಗಲಿಲ್ಲ ಅಂದರೆ ಎಂಥ ಹೊಸ ವರ್ಷ ಆಚರಣೆ ಮಾಡಿದ್ರು ಏನು ಲಾಭ ಇಲ್ಲ. ಬದಲಾವಣೆ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು. ನಾವು ಯಾವ ರೀತಿ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು? ಮಾನಸಿಕವಾಗಿ ನಾವು ಟ್ರಾನ್ಸ್ಫಾರ್ಮೇಷನ್ ಆಗಬೇಕು. ಹೊಸ ವರ್ಷ ಯಾಕೆ ಆಚರಣೆ ಮಾಡ್ತೀವಿ ಅಂದರೆ ಹಳೆದೆಲ್ಲ ಕೊಚ್ಕೊಂಡು ಹೋಗಲಿ, ಹೊಸದು ಚೆನ್ನಾಗಿ ಬೆಳೀಲಿ, ಹಳೆ ನೀರು ಹೋದ್ರು ಹೊಸ ನೀರು ಬಂತು, ಆಗ ಹೊಸ ನೀರಿನಿಂದ ನಾವು ಪರಿಪೂರ್ಣರಾಗಬೇಕು ಅನ್ನೋ ಭಾವನೆ ಹೇಗಿದೆಯೋ ಹಾಗೇ ನಮ್ಮ ಹಳೆತನ ಏನಿದೆಯೋ, ಕೆಟ್ಟ ಭಾವನೆಗಳು, ಕೆಟ್ಟ ಚಟಗಳು, ಕೆಟ್ಟ ಬುದ್ಧಿಗಳು, ಅದು ತೆಗೆದುಹಾಕಿದ್ರೆ ಮಾತ್ರ ಹೊಸ ವರ್ಷಕ್ಕೆ ಹೊಸ ಅವಕಾಶ ಸಿಗೋದು ನಮಗೆ. ಆ ಹಳದನ್ನೇ ತೆಗೆದಾಕಿಲ್ಲ, ನಾವು ಹೊಸದನ್ನು ಪಡಿತೀನಿ ಅಂದರೆ ಏನಿರುತ್ತೆ, ಹಳೆದು ಖಾಲಿ ಆದಾಗ ಹೊಸದು ಫಿಲ್ ಆಗೋದು. ಅದರಿಂದ ನಮ್ಮ ಜೀವನದಲ್ಲಿ ಊಟದ ಪದ್ಧತಿಯಲ್ಲೇ ಆಗಲಿ, ಜೀವನ ಶೈಲಿಯಲ್ಲೇ ಆಗಲಿ, ನಾವು ವಾಸ ಮಾಡೋ ಸ್ಥಳದಲ್ಲೇ ಆಗಲಿ, ನಮ್ಮ ಆಚಾರ ವಿಚಾರಗಳು, ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಕೂಡ ಬದಲಾವಣೆ ಆದಾಗ ಮಾತ್ರ ಆ ವರ್ಷ ಹೊಸದಾಗಿ ಕಾಣುತ್ತೆ ನಮಗೆ. ಇಲ್ಲಾಂದರೆ 30 ವರ್ಷದ ಇದೇ ಗೋಳು ಈಗಲೂ ಇದೇ ಗೋಳು, 10 ವರ್ಷದಿಂದ ಇದೇ ಇದ್ದೀನಿ, ಇದೇ ಕಾಯಿಲೆ, ಇದೇ ಸಮಸ್ಯೆ, ಈಗಲೂ ಇದೇ ಸಮಸ್ಯೆ, ಇದೇ ಕಾಯಿಲೆ ಅಂದರೆ ಅವ್ರಿಗೆ ಹೊಸ ವರ್ಷ ಮಾಡಿದ್ರೆ ಎಷ್ಟು ಬಿಟ್ಟರೆಷ್ಟು. ಅದರಿಂದ ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನ ಕೇಳೋದಷ್ಟೇ, ಆಚರಣೆ ದೊಡ್ಡದಲ್ಲ, ಬದಲಾವಣೆ ಇಂಪಾರ್ಟೆಂಟು. ಹೊಸ ವರ್ಷದ ಆಚರಣೆ ನಾವು ಭಾಳ ಗ್ರ್ಯಾಂಡಾಗಿ ಮಾಡ್ತೀವಿ, ಗ್ರ್ಯಾಂಡ್ ಸೆಲೆಬ್ರೇಷನ್ ಆಯಿತು, ಮತ್ತು ಅಂತರಾತ್ಮದಲ್ಲೂ ಅಂತರಂಗವಾಗಿ ಬಹಿರಂಗವಾಗಿ ನಾವು ಬದಲಾವಣೆ ಆಗಲಿ ಅಂದರೆ ಆಚರಣೆಗೆ ಬೆಲೆ ಇಲ್ಲ, ಆಚರಣೆಗೆ ವ್ಯಾಲ್ಯೂನೇ ಇಲ್ಲ. ಅದರಿಂದ ಈ ವರ್ಷದಿಂದ ನಾವು ಬದಲಾವಣೆ ಆಗಬೇಕು. ಯಾವ ರೀತಿ ಬದಲಾವಣೆ ಬೇಕು ಅಂದರೆ ಈ ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋಗಬೇಕು ಅಂತಲ್ಲ, ಈ ಹೆಂಡತಿ ಚೇಂಜ್ ಮಾಡಿ ಇನ್ನೊಂದು ಹೆಂಡತಿ ತಗೊಳ್ಳಿ ಅಂತಲ್ಲ, ಈ ಗಂಡನ ಬಿಟ್ಟು ಇನ್ನೊಬ್ಬನ ಗಂಡನ ಬದಲಾವಣೆ ಮಾಡ್ಕೊಳ್ಳಿ ಅಂತಲ್ಲ. ಬದಲಾವಣೆ ಅಂದ್ರೇನು? ನಮ್ಮ ಮಾನಸಿಕವಾಗಿ ದೈಹಿಕವಾಗಿ ಬದಲಾವಣೆ ಆದರೆ ನಮಗೆ ತನಗೆ ತಾನಾಗಿ ಆ ವರ್ಷದ ಎಲ್ಲ ಫಲಗಳು ಪ್ರಾಪ್ತಿಯಾಗ್ತದೆ. ಆ ಸಂವತ್ಸರ ಫಲಗಳು ನಮಗೆ ಪ್ರಾಪ್ತಿ ಆಗಬೇಕು ಅಂತಂದರೆ ನಮ್ದು ಹಳೆದು ಹೋಗಬೇಕು. ಹಳೆದೆಲ್ಲ ಸ್ಟಾಕ್ ಇಟ್ಕೊಂಡ್ಬಿಟ್ಟಿದ್ದೀವಿ, ಕೆಟ್ಟ ಬುದ್ಧಿ, ಕೆಟ್ಟ ಯೋಚನೆ, ಕೆಟ್ಟ ಚಟಗಳು, ಕೆಟ್ಟ ಭಾವನೆಗಳು, ಇದೆಲ್ಲ ತುಂಬಿ ತುಳುಕುವಾಗ ಆ ಕೆಟ್ಟ ಅದು ಸ್ಟಾಕ್ ಏನಿದೆ ಓದೋಷ್ಟು ಸ್ಟಾಕ್ ಈ ವರ್ಷ ಅದು ನಡೆಸ್ಬಿಡುತ್ತೆ. ಓದೋಷ್ಟು ಸ್ಟಾಕ್ನ ಕ್ಲೀನ್ ಮಾಡಿದ್ರೆ ಮಾತ್ರ ಹೊಸ ವರ್ಷದಲ್ಲಿ ನಮಗೆ ಬದಲಾವಣೆ ಟ್ರಾನ್ಸ್ಫಾರ್ಮೇಷನ್ ಆಗ್ಲಿಕ್ಕೆ ಸಾಧ್ಯ. ಅದರಿಂದ ಈ ವರ್ಷ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು, ಆಚರಣೆಗಿಂತ ಬದಲಾವಣೆ ಆಗಬೇಕು. ಆಚರಣೆ ದೊಡ್ಡದಲ್ಲ, ಬದಲಾವಣೆ ದೊಡ್ಡದು ಅಂತ ನನ್ನ ಒಂದು ಅನಿಸಿಕೆ. ಖಂಡಿತ ಗುರುಜಿ, ನಿಮ್ಮಿಂದ ಮತ್ತಷ್ಟು ಮಾಹಿತಿಯನ್ನು ಪಡಿತೀನಿ. ಅದಕ್ಕೂ ಮುಂಚೆ ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಗುರುಜಿ, ನೀವು ಹೇಳಿದಾಗೆ ಬದಲಾವಣೆ ಜಗದ ನಿಯಮ. ಹೊಸ ವರ್ಷದಲ್ಲಿ ನಾವೇನು ಅನ್ಕೊಂಡಿರ್ತೀವಿ ಹಾಗೆ ಬದಲಾವಣೆ ಆಗಬೇಕು, ಒಂದು ಒಳ್ಳೆ ರೀತಿಯಲ್ಲಿ ಬದಲಾವಣೆ ಆಗಬೇಕು ಅಂತ ಹೇಳ್ತಾ ಇದ್ರಿ. ಹಾಗಾದರೆ ನಮ್ಮ ಗುರಿಯನ್ನು ನಾವು ತಲುಪೋದು ಹೇಗೆ ಅಂತ? ಮೊದಲು ನಮ್ಮ ಈ ವರ್ಷ ಇವತ್ತಿಂದ ನಾನು ಇಷ್ಟು ದಿವಸ ಏನು ಮಾಡೋಕ್ಕಾಗಿಲ್ವೋ, ಏನು ಸಾಧಿಸೋಕ್ಕಾಗಿಲ್ವೋ ಅದನ್ನು ಸಾಧಿಸ್ಬೇಕು ಅನ್ನೋ ಒಂದು ಛಲ ಇರಬೇಕು ಇವತ್ತು. ಓಕೆ, ನಾನು ಏನು ಸಾಧಿಸ್ಬೇಕು ಅಂತ ಹೊರಟಿನೋ ಅದಕ್ಕೆ ಗುರಿ ಇರಬೇಕು ಮುಂಚೆ. ಹೌದು, ಗೋಲ್ನ ಸೆಟ್ ಮಾಡ್ಕೋಬೇಕು. ಗುರಿ ಇಲ್ದಿರೋ ಬದುಕು ಬದುಕೇ ಅಲ್ಲ, ಗುರಿ ಇರಬೇಕು. ಆ ಗುರಿ ಇದ್ದಾಗ ನಾನು ಈ ವರ್ಷ ಮದುವೆ ಆಗಬೇಕು ಅಂತ ಒಂದು ಗುರಿ ಇರಬೇಕು. ಈ ವರ್ಷ ನಾನು ಒಂದು ದೊಡ್ಡ ಸೈಟ್ ತಗೋಬೇಕು, ಈ ವರ್ಷ ಒಂದು ದೊಡ್ಡ ಮನೆ ಕಟ್ಟಬೇಕು, ಈ ವರ್ಷ ನಾನು ಅಮೆರಿಕಾಗೆ ಹೋಗಬೇಕು, ಈ ವರ್ಷ ಒಂದು ದೊಡ್ಡ ಫ್ಯಾಕ್ಟ್ರಿ ಓಪನ್ ಮಾಡಬೇಕು, ಈ ವರ್ಷ ನಾನು ದೊಡ್ಡ ಕೆಲಸಕ್ಕೆ ಸೇರಬೇಕು, ಈ ವರ್ಷ ದೊಡ್ಡ IAS IPS ಎಕ್ಸಾಮ್ ಪಾಸ್ ಮಾಡಬೇಕು, ಏನೋ ಒಂದು ಗುರಿ ಇಟ್ಕೊಂಡ್ರೆ ಈ ವರ್ಷ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಮುಂದಕ್ಕಾದ್ರೂ ನಡೆಸುತ್ತದು. ಗುರಿ ಇಲ್ದಿರೋರೇ ಇಲ್ಲ ಅಂದಮೇಲೆ, ಆ ಗುರಿ ಗೋಲ್ಸೇ ಇಲ್ಲ ಅಂದಮೇಲೆ ಸಾಧನೆ ಮಾಡಲಿಕ್ಕೆ ಆಗಲ್ಲ, ಸಾಧಿಸೋಕ್ಕಾಗೋದಿಲ್ಲ. ನನ್ನ ಒಂದು ಅನುಭವದ ಮಾತು ಈ ಸಂದರ್ಭದಲ್ಲಿ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಖಂಡಿತ, ಗಂಡ ಸರಿ ಇಲ್ವಾ, ಡೈವರ್ಸ್ ಕೊಟ್ಟು ಇನ್ನೊಬ್ಬನ ಮದುವೆ ಮಾಡ್ಕೋಬೋದು. ಹೆಂಡತಿ ಸರಿ ಇಲ್ವಾ, ಡೈವರ್ಸ್ ಕೊಡಿ, ಇನ್ನೊಬ್ಬಳು ಮದುವೆ ಮಾಡ್ಕೊಳ್ಳಿ. ಮಕ್ಕಳು ಸರಿ ಇಲ್ವಾ, ಬಿಟ್ಟಾಕ್ಬಿಡಿ. ಈ ಮನೆ ಸರಿ ಇಲ್ವಾ, ಬೇರೆ ಮನೆಗೆ ಹೋಗಿ. ಈ ಸೈಟ್ ಸರಿ ಇಲ್ವಾ, ಬೇರೆ ಸೈಟ್ ತಗೊಳ್ಳಿ. ಈ ಏರಿಯಾ ಸರಿ ಇಲ್ವಾ, ಬೇರೆ ಏರಿಯಾಗೆ ಹೋಗಿ. ಈ ಊರೇ ಸರಿ ಇಲ್ವಾ, ಬೇರೆ ಊರಿಗೆ ಹೋಗ್ಬಿಡಿ. ಈ ಮನೆನೇ ಬೇಡವಾ, ಬೇರೆ ಮನೆ ಮಾಡಿ. ಈ ಬಟ್ಟೆ ಚೆನ್ನಾಗಿಲ್ವಾ, ಬೇರೆ ಬಟ್ಟೆ ಹಾಕ್ಕೊಳ್ಳಿ. ಈ ಊಟ ಸರಿ ಇಲ್ವಾ, ಬೇರೆ ಮಾಡಿ. ನನಗೆ ಸರಿ ಇಲ್ಲ ಅಂದಾಗ ಬೇರೆ ಚಾಯ್ಸ್ ಇದೆಯಲ್ವ, ನನಗೆ ಬೇರೆ ಒಂದು ಆಪ್ಷನ್ಸ್ ಇದೆ. ಬೇರೆ ಬಟ್ಟೆನೋ, ಬೇರೆ ಊಟನೋ, ಬೇರೆ ಹೆಂಡತಿನೋ, ಬೇರೆ ಗಂಡನೋ, ಬೇರೆ ಊರು, ಒಂದು ಆಪ್ಷನ್ಸ್ ಇದೆ. ಎಲ್ಲವನ್ನೂ ಬದಲಾವಣೆ ಮಾಡ್ಬೋದು ಜಗತ್ತಿನಲ್ಲಿ. ಆದರೆ ನಾನೇ ಬದಲಾವಣೆ ಆಗಿಲ್ಲ ಅಂದರೆ? ಹೌದು. ಆದ್ದರಿಂದ
ಹೆಂಡತಿ ಬದಲಾವಣೆ ಮಾಡ್ಬೋದು, ಗಂಡನ ಬದಲಾವಣೆ ಮಾಡ್ಬೋದು, ಮಕ್ಕಳು, ಮನೆ, ಕಾರು, ಬಂಗ್ಲೆ, ಬಟ್ಟೆ, ವಸ್ತ್ರ, ವಿದ್ಯೆ, ಬುದ್ಧಿ ಎಲ್ಲಾನು ಬದಲಾವಣೆ ಮಾಡ್ಬೋದು. ಆಯ್ತು, ಎಲ್ಲ ಬದಲಾವಣೆ ಮಾಡಿ ಆಯ್ತು ನಾನು, ಆಯ್ತು, ಓ ಆ ಮನೆ ಚೇಂಜ್ ಮಾಡಿದೆ, ಈ ಮನೆಗೆ ಬಂದೆ, ಆ ಮನೆಗೆ ಹೋದೆ, ಆ ಊರಿಗೆ ಹೋದೆ, ಈ ಊರಿಗೆ ಹೋದೆ, ಎಲ್ಲ ಆಯ್ತು. ಆಮೇಲೆ ಏನು, ಏನು ನೆಕ್ಸ್ಟ್, ಏನು ನೆಕ್ಸ್ಟ್, ಏನು, ನಾನೇ ಚೇಂಜ್ ಆಗಿಲ್ವಲ್ಲ. ನಾನು ಚೇಂಜ್ ಆದರೆ ಎಲ್ಲವೂ ಚೇಂಜ್ ಆಗುತ್ತೆ. ನಾನೇ ಚೇಂಜ್ ಆಗಿಲ್ಲ ಅಂದರೆ ಈ ಮನೆ ಚೇಂಜ್ ಆಗಬೇಕು, ಅಮ್ಮ ಊರು ಚೇಂಜ್ ಮಾಡಬೇಕು, ಫ್ರೆಂಡ್ಸ್ ಚೇಂಜ್ ಮಾಡಬೇಕು, ಗಂಡನ ಚೇಂಜ್ ಮಾಡಬೇಕು, ಹೆಂಡತಿ ಚೇಂಜ್ ಮಾಡಬೇಕು. ಆದ್ದರಿಂದ ಬದಲಾವಣೆ ಜಗತ್ತಿನ ನಿಯಮ. ನಾನು ಬದಲಾವಣೆ ಆಗಬೇಕು. ನನ್ನ ಲೂಪ್ ಹೋಲ್ಸ್ ಏನಿದೆ, ನನ್ನ ದೋಷಗಳೇನು, ನನ್ನಲ್ಲಿರ್ತಕ್ಕಂಥ ವೀಕ್ನೆಸ್ ಏನು, ನನ್ನನ್ನು ಯಾಕೆ ನಾನು ಇಂದು ಇವತ್ತು ಬೆಳೀತಾ ಇಲ್ಲ, ನಾನು ಯಾಕೇನು ಸಾಧನೆ ಮಾಡೋಕ್ಕಾಗ್ತಿಲ್ಲ, ನಾನು ಯಾಕೆ ನಾನು ಇವತ್ತು ಜಗತ್ತಲ್ಲಿ ಒಳ್ಳೆ ಸೆಲೆಬ್ರಿಟಿ ಆಗೋಕ್ಕಾಗ್ತಿಲ್ಲ ಅನ್ನೋ ಕೊರತೆಯನ್ನು ಹುಡುಕ್ಬೇಕು. ಆ ಲ್ಯಾಕು ನಾನು ಪತ್ತೆ ಹಚ್ಚಬೇಕು. ಅಪ್ಪ ಅಮ್ಮ ವಿದ್ಯಾವಂತರು, ಒಳ್ಳೆ ಆಸ್ತಿ ಇದೆ, ಒಳ್ಳೆ ಚೆನ್ನಾಗಿ ಓದಿದ್ದೀನಿ, ಒಳ್ಳೆ ಬಂಧು ಬಳಗ, ಒಳ್ಳೆ ಮನೇಲಿ ಹುಟ್ಟಿದ್ದೀನಿ, ಒಳ್ಳೆ ಗೋತ್ರ, ಒಳ್ಳೆ ನಕ್ಷತ್ರ, ಒಳ್ಳೆ ರಾಶಿಲಿ ಹುಟ್ಟಿದ್ದೀನಿ, ಎಲ್ಲ ಇದೆ, ಏನು ಸಾಧಿಸಿಲ್ಲ ಅಂದರೆ ಅದೆಂಥದ್ದಕ್ಕೆ ಹುಟ್ಟಿದ ಲಾಭ? ಏನು ಸಾಧಿಸಿಲ್ಲ ಅಂದರೆ ಏನರ್ಥ? ಊಟ ಮಾಡ್ತೀನಿ, ಚೆನ್ನಾಗಿ ಎಂಜಾಯ್ ಮಾಡ್ತೀನಿ, ಬಟ್ಟೆ ಹಾಕೋತೀನಿ, ಎಂಜಾಯ್ ಮಾಡ್ತೀನಿ, ಹೆಂಡತಿ ಇದ್ದಾಳೆ, ಎಂಜಾಯ್ ಮಾಡ್ತೀನಿ, ಗಂಡ ಇದನ್ನು ಎಂಜಾಯ್ ಮಾಡ್ತೀನಿ, ಮಕ್ಕಳಿದ್ದೀನಿ, ಎಂಜಾಯ್ ಮಾಡ್ತೀನಿ, ಒಳ್ಳೆ ಕಾರು, ಬಂಗ್ಲೆ, ಮನೆ ಎಲ್ಲ ಇದೆ, ಎಂಜಾಯ್ ಮಾಡ್ತೀನಿ, ಎಂಜಾಯ್ ಮಾಡೋಕ್ಕೆ ಹುಟ್ಟಿದ್ದೀನಿ ಅಂದಮೇಲೆ ಅವನಿಗೇನು ಬದಲಾವಣೆ ಆಗೋಕ್ಕಾಗಲ್ಲ. ಅಚೀವ್ ಮಾಡ್ತೀನಿ ಅಂತ ಹೊರಟಾಗ ಮಾತ್ರ ಅವ್ನು ಬದಲಾವಣೆ. ಯು ಕ್ಯಾನ್ ಸಿ ದಿ ಟ್ರಾನ್ಸ್ಫಾರ್ಮೇಷನ್, ಅವನಲ್ಲಿ ಬದಲಾವಣೆ ನೋಡ್ಬೋದು. ಅದಕ್ಕೆ ಎಲ್ಲರೂ ಎಂಜಾಯ್ ಮಾಡ್ತಾರೆ, ದೊಡ್ಡದಲ್ಲ ಅದು. ಎಲ್ಲರೂ ತಿಂತಾರೆ, ಕುಡಿತಾರೆ, ಮಜಾ ಮಾಡ್ತಾರೆ, ಶೋಕಿ ಮಾಡ್ತಾರೆ, ಎಲ್ಲರಂತೆ ನಾವು ಆಗಬಾರ್ದು. ಎಲ್ರಿಗಿಂತೂ ನಾವು ಒಂದು ವಿಶೇಷವಾಗಿ ಕಾಣಬೇಕು ಅಂದರೆ ಏನಾದ್ರೂ ಒಂದು ಅಚೀವ್ಮೆಂಟ್ ಮಾಡಬೇಕು, ಸಾಧಿಸ್ಬೇಕು ಅನ್ನೋದನ್ನು ಇವತ್ತು January 1st ನಾವು ಡಿಟರ್ಮಿನೇಷನ್ ಮಾಡಬೇಕು, ಸಂಕಲ್ಪ ಮಾಡಬೇಕು. ನಮ್ಮ ಜಾತಿನಲ್ಲೇ ಯಾರು ಮಾಡೋಕ್ಕಾಗದೇ ಇರುವಂಥದ್ದು, ನಮ್ಮ ವಂಶದಲ್ಲೇ ಯಾರು ಮಾಡೋಕ್ಕಾಗದೇ ಇರುವಂಥದ್ದು, ನಮ್ಮ ಪರಂಪರೆಯಲ್ಲೇ ಹಿಂದೆ ಯಾರು ಮಾಡಿಲ್ಲ, ನಾನು ಸತ್ಮೇಲೆ ಮುಂದೆ ಯಾರು ಮಾಡೋಕ್ಕಾಗಬಾರ್ದು, ಅಂಥ ದೊಡ್ಡ ಅಚೀವ್ಮೆಂಟ್, ಅಂಥ ದೊಡ್ಡ ಸಾಧನೆಯನ್ನು ಮಾಡಿ ಸಾಯಬೇಕು ಅನ್ನೋ ಒಂದು ಛಲ, ಚಾಲೆಂಜು ಇವತ್ತು ನಮ್ಮಲ್ಲಿ ಬರಬೇಕು. ಆಗ ಹೊಸ ವರ್ಷ ಬಂದಿದ್ದಕ್ಕೆ ಸಾರ್ಥಕ ಆಯಿತು. ನಾವೇನಾದ್ರು ಸತ್ತರೆ ನಮ್ಮ ಫೋಟೋ ಇಟ್ಟು ಪೂಜೆ ಮಾಡಬೇಕು, ಜನ ನಮ್ಮ ಡೆತ್ ಆ್ಯನಿವರ್ಸರಿನ ಆಚರಣೆ ಮಾಡಬೇಕು, ನಮ್ಮ ಬರ್ತ್ಡೇನ ಆಚರಣೆ ಮಾಡಬೇಕು, ಆ ಲೆವೆಲ್ಗೆ ಅಚೀವ್ಮೆಂಟ್ ಮಾಡಬೇಕು. ಎಲ್ಲರೂ ಹುಟ್ಟಿದ್ರು, ಎಲ್ಲರೂ ಸತ್ತರು, ಏನು ಡಿಫ್ರೆನ್ಸೇ ಇಲ್ವಲ್ಲ. ವರ್ಷಗಳು ಕಳೀತಾನೇ ಇದೆ, ದಿನಗಳು ಉರುಳ್ತಾನೇ ಇದೆ, ಗಂಟೆಗಳು ಹೋಗ್ತಾನೇ ಇದೆ, ಆದರೆ ಸಾಧನೆಯೂ ಮಾಡಿಲ್ಲ. ತಿಂತೀವಿ, ಕುಡಿತೀವಿ, ಅವನು ಸರಿ ಇಲ್ಲ, ಇವನು ಸರಿ ಇಲ್ಲ, ಅವಳು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂತೇಳಿ ಎಲ್ರದ್ದು ತಪ್ಪುಗಳನ್ನು ಎತ್ತು ಕೈ ಜೋಡಿಸಿ ತೋರಿಸ್ತಾ ಇದ್ದೀವಿ ನಾವು. ಅದು ಸರಿ ಇಲ್ಲ, ಅವನು ಸರಿ ಇಲ್ಲ ಅಂದಮೇಲೆ ನೀನೆಷ್ಟು ಸರಿ ಇದೆಯಾ ಅಂತ ಯಾವತ್ತಾದ್ರೂ ಚಿಂತನೆ ಮಾಡಿದ್ರೆ ಆ ವರ್ಷದಲ್ಲಿ ನಮಗೆ ಉನ್ನತವಾದಂಥ, ಭಾಳ ಪ್ರಸಿದ್ಧಿಯಾಗುವಂಥ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಮಾಡಿಕೊಡುತ್ತೆ. ನಾನು ತೆಗಿಬೇಕು ಫಸ್ಟು. ಇನ್ನೊಬ್ರಿಗಿಂತ ಹೆಚ್ಚಾಗಿ ನನ್ನಲ್ಲಿ ಏನು ದೋಷ ಇದೆ, ಲಕ್ಷ್ಮೀ ಶ್ರೀನಿವಾಸ್ ಸರಿ ಇಲ್ಲ ಅಂತಂದಮೇಲೆ ನೀವು ಸರಿ ಇದೆಯಾ? ಲಕ್ಷ್ಮೀ ಶ್ರೀನಿವಾಸ್ ಸರಿ ಇಲ್ಲ, ಅವನು ಕಚಡ ಮನುಷ್ಯ ಅಂದರೆ ನೀವೆಷ್ಟು ಒಳ್ಳೆ ಮನುಷ್ಯರು ಅನ್ನೋ ಪ್ರಶ್ನೆ ನಾವು ಹಾಕೊಂಡ್ಬಿಡ್ಬೇಕು. ಅಲ್ಲಿ ಬದಲಾವಣೆ ಬರಬೇಕು, ಅಲ್ಲಿ ಚೇಂಜ್ ಆಗಬೇಕು. ಅದರಿಂದ ವರ್ಷಗಳು ಬರ್ತಾನೇ ಇದೆ ರೀ, ಪ್ರತಿ ವರ್ಷ ಬರ್ತಾನೇ ಇದೆ. ಆದರೆ ನೀವೇನು ಮಾಡಿದ್ದೀರಾ, ಏನು ಸಾಧಿಸಿದ್ದೀರಾ ಅಂತ ಪ್ರಶ್ನೆ ಕೇಳಿದಾಗ ಝೀರೋ. ನಮ್ಮ ತಾತನೂ ಇದ್ದ, ಮುತ್ತಾತಂದರು ಇದ್ದರು, ಅವರು ಮದುವೆ ಆಯಿತು, ಮಕ್ಕಳು ಮಾಡಿದ್ರು. ನಮ್ಮ ತಾತನೂ ಇದ್ದ, ಅವನು ಮದುವೆ ಆಯಿತು, ಮಕ್ಕಳಾಯಿತು. ನಮ್ಮ ಅಪ್ಪನೂ ಮದುವೆ ಮಾಡಿಕೊಂಡ ಮಕ್ಕಳಾಯಿತು, ನಾನು ಮದುವೆ ಮಾಡಿಕೊಂಡ ಮಕ್ಕಳಾಯಿತು, ನನ್ನ ಮೊಮ್ಮಗನು ಮದುವೆ ಮಾಡಿಕೊಂಡ ಮಕ್ಕಳು, ಮಕ್ಕಳು ಎಲ್ಲ ಆಯಿತು. ಏನಿದು, ಎಲ್ಲರೂ ಆಗ್ತಾರೆ, ಎಲ್ಲರೂ ಮಾಡೋದೇ ಮಾಡ್ತಾರೆ. ಏನು ಸ್ಪೆಷಾಲಿಟಿ ಆಗಿದೆ ನಿಮ್ಮ ಗೋತ್ರದಲ್ಲಿ, ವಂಶದಲ್ಲಿ, ನಿಮ್ಮ ಜನಾಂಗದಲ್ಲಿ, ನಿಮ್ಮ ಧರ್ಮದಲ್ಲಿ, ಏನು ಏನು ಹೊಸ ಅದು ಅಂದಾಗ ಝೀರೋ. ಅದರಿಂದ ಇಷ್ಟು ವರ್ಷ ಕಳೆದೋಗಿದೆ, ಏಜ್ ಬೇರೆ ಆಗ್ತದೆ, ದಿನ ಹೋಯ್ತು ಅಂದರೆ ನಮ್ಮ ಅಕೌಂಟಲ್ಲಿ ಒಂದಿನ ಆಯಸ್ಸು ಕಮ್ಮಿ ಆಯಿತು ಅಂತ. ಇವತ್ತು January 1st, ಇವತ್ತು ಹೋಯ್ತು ಅಂದರೆ ನಮ್ಮ ಅಕೌಂಟಲ್ಲಿ ಒಂದಿನ ಕಳೆದೋಯ್ತು ಅಂತ ಅರ್ಥ. ಒಂದಿನ ಆಯಸ್ಸು ಕಮ್ಮಿ ಆಯಿತು, ನಾಳೆ ಬೆಳಗ್ಗೆ 2nd ಬರುತ್ತೆ, ನಾಳೆ ಇರ್ತೀನಿ ಅಂತ ಏನು ಗ್ಯಾರಂಟಿ? ನಾಳೆ ಸೂರ್ಯ ನೋಡ್ತೀನಿ ಅಂತ ಏನು ಗ್ಯಾರಂಟಿ? ನಾನು ಮನೆಗೆ ಹೋಗ್ತೀನಿ ಅಂತ ಏನು ಗ್ಯಾರಂಟಿ? ಹೋಗ್ತೀನಿ, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಭೂಕಂಪನೇ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಅದರಿಂದ ಇದುವರೆಗೇನು ಸಾಧಿಸೋಕ್ಕಾಗಿಲ್ಲ, ಅಟ್ಲೀಸ್ಟ್ ಇವತ್ತಿನಿಂದ ನಾನು ನಮ್ಮ ಕುಲ ಗೋತ್ರದಲ್ಲೇ ವಂಶದಲ್ಲಿ ಯಾರೂ ಮಾಡೋಕ್ಕಾಗದು ಅಂತ ಒಂದು ಮಹತ್ಕರವಾದಂಥ ಒಂದು ಒಳ್ಳೆ ಅಚೀವ್ಮೆಂಟ್ನ, ಎಂಜಾಯ್ಮೆಂಟ್ ಅಲ್ಲ ಅಚೀವ್ಮೆಂಟ್, ಆ ಒಂದು ಸಾಧನೆಯನ್ನು, ಅಚೀವ್ಮೆಂಟ್ನ ನಾನು ಮಾಡ್ತೀನಿ ಅನ್ನೋ ಒಂದು ಭರವಸೆಯನ್ನು ನಾವು ಹುಟ್ಟಿಸ್ಕೋಬೇಕು. ಆಗ ಈ 1st ಆಚರಣೆ ಸಾರ್ಥಕ.
ಏನು ಇವತ್ತೆಲ್ಲ ಒಂದನೇ ತಾರೀಕು ಟ್ರಿಪ್ಗೆ ಹೋಗಿದ್ದೇನು, ದೇವಸ್ಥಾನಕ್ಕೆ ಹೋಗಿದ್ದೇನು, ಭಜನೆ ಮಾಡಿದ್ದೇನು, ತೀರ್ಥ ತೊಗೊಂಡಿದ್ದೇನು, ಅಭಿಷೇಕ ಮಾಡಿಸಿದ್ದೇನು, ಫ್ರೆಂಡ್ಸ್ಗಳೆಲ್ಲ ಕರೆಸಿ ಊಟ ಹಾಕಿದ್ದೇನು, ಗೆಟ್ ಟುಗೆದರ್ ಪಾರ್ಟಿ ಮಾಡಿದ್ದೇನು, ಎಲ್ಲ ಮಾಡಿದ್ದು, ವಿಶ್ ಹ್ಯಾಪಿ ನ್ಯೂ ಇಯರ್, ವಿಶ್ ಹ್ಯಾಪಿ ನ್ಯೂ ಇಯರ್, ಅವ್ರು ಇವ್ರಿಗೆ ಹೇಳಿದ್ವಿ, ಇವ್ರು ಅವ್ರಿಗೆ ಹೇಳಿದ್ವಿ, ಹೇಳ್ಕೊಂಡೇ ಆಯ್ತುವಿನ ಏನಾರು ಹೊಸ ಚಾಲೆಂಜಸ್ಸು, ಹೊಸ ಅಚೀವ್ಮೆಂಟ್ಸ್ ಮಾಡಲಿಕ್ಕೆ ಯಾರಾದರೂ ಡಿಸ್ಕಸ್ ಮಾಡ್ತಾರಾ? ಇವತ್ತು ಒಂದು ಪೇಪರ್ ಪೆನ್ ತೊಗೊಂಡು ನನ್ನ ಜೀವನದಲ್ಲಿ ಇವತ್ತಿಂದ 2020 ಜನವರಿವರೆಗೂ ಒಂದೊಳ್ಳೆ ಪುಸ್ತಕ ಬರೆಯೋಣ, ಒಂದೊಳ್ಳೆ ಸ್ಪೋರ್ಟ್ಸಲ್ಲೋ, ಒಳ್ಳೆ ಡ್ಯಾನ್ಸಲ್ಲೋ, ಒಳ್ಳೆ ಯಾವುದಾದ್ರಲ್ಲೋ ಒಂದು ಯಾರೂ ಸಾಧನೆ ಮಾಡೋಕ್ಕಾಗದ ಒಂದು ಗ್ರೇಟೆಸ್ಟ್ ಅಚೀವ್ಮೆಂಟನ್ನು ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಏನೇನು ಕಲಿಬೇಕು, ಯಾರ ಹತ್ರ ಕಲಿಬೇಕು, ಎಲ್ಲಿ ಕಲಿಬೇಕು, ಹೇಗೆ ಕಲಿಬೇಕು, ಏನು ಮಾಡಿದ್ರೆ ನಾನು ಆ ಲೆವೆಲ್ಗೆ ಬರ್ತೀನಿ ಅನ್ನೋ ಒಂದು ಕಾನ್ಸೆಪ್ಟ್ಸ್ನ ಇವತ್ತು ಡಿಸ್ಕಸ್ ಮಾಡಬೇಕು. ಕೂತ್ಕೊಂಡು ಎಲ್ಲ ಕಡೆ ದೇವಸ್ಥಾನಕ್ಕೆ ಹೋಗೋದಲ್ಲ, ಎಲ್ಲ ಕಡೆ ಅವ್ರು ಇವ್ರು ಮೀಟ್ ಮಾಡಿ ಪಾರ್ಟಿ ಮಾಡೋದು ದೊಡ್ಡದಲ್ಲ. ಇವತ್ತು ನನ್ನ ಜೀವನದಲ್ಲಿ ನಾನು ಬದಲಾವಣೆ ಮಾಡ್ಕೋಬೇಕಾದ್ರೆ ನನ್ನ ವೀಕ್ನೆಸ್ ಹೆಂಗೆ ತೆಗೆದಾಕೋದು ಅನ್ನೋದನ್ನು ಪತ್ತೆ ಹಚ್ಚಬೇಕು. 31 ನೈಟಲ್ಲೇ ಎಲ್ಲಾದ್ರೂ ಮಾಡಬೇಕು, ಕುಡಿಯೋದು, ಸೇದೋದು, ಇನ್ನೊಬ್ಬರ ಬಗ್ಗೆ ಮಾತಾಡೋದು, ರೇಪ್ ಮಾಡೋದು, ದರೋಡೆ ಮಾಡೋದು, ಕೊಲೆ ಮಾಡೋದು, ಲಂಚ ತಗೊಳ್ಳೋದು, ಮೋಸ ಮಾಡೋದು, ಇದೆಲ್ಲ ತೆಗೆದಾಕಿದ್ರೆ ಹೊಸ ವರ್ಷ ಹೊಸದಾಗಿ ಗಿಫ್ಟ್ ಕೊಡ್ತೇನೆ ಭಗವಂತ. ಇದೆಲ್ಲ ಸ್ಟಾಕ್ ಇಟ್ಕೊಂಡು ನಾನು ಹೊಸ ವರ್ಷನ ಆಚರಣೆ ಮಾಡಿಬಿಟ್ರೆ ಬರೋಲ್ಲ ಅದು. ಖಂಡಿತ ಬದಲಾವಣೆ ಆಗಬೇಕು, ಟ್ರಾನ್ಸ್ಫಾರ್ಮೇಷನ್ ಆಗಬೇಕು. ಆದ್ದರಿಂದ ಇವತ್ತಿನ ದಿವಸ ಎಲ್ಲರೂ ಅಷ್ಟೇ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮಾತ್ಸರ್ಯಗಳನ್ನು ತೆಗೆದಾಕಿ ಇನ್ನೊಬ್ಬರ ಬಗ್ಗೆ ಅಪಪ್ರಚಾರ ಮಾಡೋದು, ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡೋದನ್ನು ಬಿಟ್ಟು ನನ್ನಲ್ಲಿರೋವಂಥದ್ದು ಏನು ದೋಷ ಅದು ಅದನ್ನೆಲ್ಲ ತಿದ್ದುಪಡಿ ಮಾಡ್ಕೊಳ್ಳೋದು ಹೇಗೆ, ನಾನು ಅಭಿವೃದ್ಧಿಯಾಗಿ ನನ್ನ ಕುಲ ಗೋತ್ರ ವಂಶಕ್ಕೆ ಒಳ್ಳೆ ವ್ಯಕ್ತಿ ಆಗಬೇಕು ಅನ್ನೋದಾರೆ, ನಾನು ಯಾವ ಮಾರ್ಗದಲ್ಲಿ ಹೋಗಬೇಕು, ಯಾರನ್ನು ಮೀಟ್ ಮಾಡಬೇಕು, ಯಾರನ್ನು ಏನು ಕಲಿಬೇಕು ಅನ್ನೋದನ್ನು ಚಿಂತನೆ ಮಾಡಲಿಕ್ಕೆ ಮೊದಲನೇ ಪ್ರಪ್ರಥಮ ದಿನ ಈ ಹೊಸ ವರ್ಷದ ಮೊದಲನೇ ದಿನ. ಆ ದಿಶೆಯಲ್ಲಿ ನಾವು ಯೋಚನೆ ಮಾಡಿದ್ದೇ ಆಯಿತು ಅಂದರೆ ಈ ವರ್ಷ ನಾವು ಅಟ್ಲೀಸ್ಟ್ ಏನೋ ಒಂದು ಚೂರು ಗಳಿಸ್ಲಿಕ್ಕೆ ಸಾಧ್ಯ, ಇಲ್ಲಾಂದ್ರೆ ಎಲ್ಲವನ್ನೂ ಕಳ್ಕೊಂಡ್ಬಿಡ್ತೀವಿ. ಯಾಕಂದ್ರೆ 2019 ಬಹಳ ಕ್ರೂರವಾದಂಥ ವರ್ಷ, ಈ ವರ್ಷ ಬಹಳ ಕ್ರೂರವಾಗಿದೆ. ಜ್ಯೋತಿಷ್ಯ ಶಾಸ್ತ್ರ ಆಧಾರದ ಮೇಲೆ ತಗೊಂಡ್ರೆ ಅದು ನಮ್ಮಲ್ಲೂ ಕ್ರೂರತನ, ಕೋಪ, ವಂಚನೆ, ಮೋಸ, ಅಹಂಕಾರ, ದುರಹಂಕಾರ ಇದು ತುಂಬಿಕೊಂಡಿದ್ದಾಗ, ಅಂತರಂಗದಲ್ಲೂ ಮಹಾಕ್ರೂರತನ, ಬಹಿರಂಗದಲ್ಲೂ ಕೂಡ ಕ್ರೂರತನ ಇದ್ದಾಗ ಮನುಷ್ಯನ ಹಿಂಡಿ ಬಿಟ್ಟು ರಸ ತೆಗೆದು ಬಿಡುತ್ತೆ. ಆ ಸಂದರ್ಭಕ್ಕೆ ಹೋಗಬಾರ್ದು ಅಂದ್ರೆ ಬದಲಾವಣೆ ಆಗ್ಬೇಕು. ಆ ಚೇಂಜಸ್ಸೇ ಹೊಸ ವರ್ಷದ ಒಂದು ಆದಿ, ಅದೇ ಬುನಾದಿ. ಎಸ್, ಖಂಡಿತ ಗುರುಜಿ, ನಿಮ್ಮಿಂದ ಮತ್ತಷ್ಟು ಮಾಹಿತಿಯನ್ನು ಪಡಿತೀನಿ. ಅದಕ್ಕೂ ಮುಂಚೆ ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಗುರುಜಿ, ಹಾಗಾದ್ರೆ ನಮ್ಮಲ್ಲಿರೋ ಕೆಟ್ಟತನವನ್ನ ದೂರ ಮಾಡಿ ಹೊಸ ವರ್ಷದಲ್ಲಿ ನಾವು ಹೊಸ ಬೆಳಕನ್ನ ಕಾಣಬೇಕು ಅಂದ್ರೆ ಏನ್ ಮಾಡಬೇಕು, ಏನೆಲ್ಲ ಪರಿಹಾರಗಳನ್ನ ಕಂಡುಕೋಬೇಕು ಗುರುಜಿ? ನೋಡಿ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಈ ವರ್ಷ ಹಿಂದೂ ಶಾಸ್ತ್ರದ ಪ್ರಕಾರ, ಹಿಂದೂ ಧರ್ಮದ ಪ್ರಕಾರ ಇವತ್ತು ಹೊಸ ವರ್ಷ ಅಲ್ಲ. ಆದ್ರೆ ನಮ್ಮ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಇದು ಹೊಸ ವರ್ಷ. ಆದ್ರೂ ಕೂಡ ನಮ್ಮ ಸಾಂಪ್ರದಾಯಿಕವಾಗಿ ನಡ್ಸ್ಕೊಂಡ್ ಬಂದ್ಬಿಟ್ಟಿದ್ವಿ, ಇದೊಂದು ಹಬ್ಬದ ತರ ನಡ್ಸ್ಕೊಂಡ್ ಬಂದ್ಬಿಟ್ಟಿದ್ವಿ. ಅದರಿಂದ ನಮ್ಮ ಹಳೆ 2018 ನಾವು ಯಾರೋ ಬೈದಿದ್ದು, ಮೋಸ ಮಾಡಿದ್ದು, ಕುಡ್ದಿದ್ದು, ಕಳೆದಿದ್ದು, ಲಂಚ ತಗೊಂಡಿದ್ದು, ಕೊಲೆ ಮಾಡಿದ್ದು, ರೇಪ್ ಮಾಡಿದ್ದು, ಏನೇನೋ ಮಾಡಿಬಿಟ್ಟಿದ್ವಿ, ಆತ್ಮ ಮಲಿನವಾಗ್ಬಿಟ್ಟಿದೆ, ಆತ್ಮದಲ್ಲಿ ಕಲ್ಮಶ ತುಂಬಿ ತುಳುಕ್ತಾ ಇದೆ. ಅದನ್ನು ಧ್ವಂಸ ಮಾಡಿಬಿಟ್ಟು ಹೊಸ ವರ್ಷದಲ್ಲಿ ಫ್ರೆಶ್ ಆಗಿ, ರಿಫ್ರೆಶ್ ಆಗಿ 2019 ನಾವು ಕಾಲಿಡಬೇಕು ಅಂತಂದರೆ, ಇವತ್ತಿನ ದಿವಸ ನಿಮಗೆ ಸಿಗೋ ಒಂದು ಸಮಯದಲ್ಲಿ ಯಾವಾಗ ನಿಮಗೆ ಆರಾಮ ಅಂತಿರೋ ಆ ಪಾರ್ಟಿ ಈ ಪಾರ್ಟಿ ಅಂತೆ ಅಲ್ಲಿಂದ ಗಿಟ್ಟುಗುದ್ದೆಲ್ಲ ಹೋಗೋದು ಬಿಟ್ಟು ಮನೆ ಒಳಗೆ ಒಂದು ಒಳ್ಳೆ ಜಾಗದಲ್ಲಿ ಕೂತ್ಕೊಂಡು, ಅಥವಾ ಒಳ್ಳೆ ಸಾನ್ನಿಧ್ಯದಲ್ಲಿ, ಒಳ್ಳೆ ದೇವಸ್ಥಾನದಲ್ಲಿ, ಅಥವಾ ಒಳ್ಳೆ ನದಿ ದಡ ಅಥವಾ ಸರೋವರ ಸಮುದ್ರ ತೀರದಲ್ಲಿ ಕೂತ್ಕೊಂಡು ನಾನು ತೋರಿಸುವಂಥ ಮುದ್ರಾ ಮತ್ತು ಮಂತ್ರವನ್ನು ಮಾಡಿದ್ದೇ ಆದರೆ, ನಮ್ಮಲ್ಲಿರ್ತಕ್ಕಂಥ ಅಹಂಕಾರ, ದುರಹಂಕಾರ, ಗರ್ವ, ಕೋಪ, ಈ ಅಹಂಕಾರ, ಗರ್ವ, ಕೋಪ, ಸುಯೇನೇ ನಮ್ಮ ಆಯುಷ್ಯು ಅದೃಷ್ಟವನ್ನು ಹಾಳು ಮಾಡ್ತಾ ಇರೋದು. ನಮ್ಮ ಅದೃಷ್ಟವನ್ನು ಹಾಳು ಮಾಡ್ತಿರೋದೇ ನಮ್ಮಲ್ಲಿರೋ ಈ ಶತ್ರುಗಳು ಯಾರು? ಅಹಂಕಾರ, ದುರಹಂಕಾರ, ಸುಳ್ಳು, ಆಣೆ ಇಡೋದು, ಮೋಸ ಮಾಡೋದು, ಲಂಚ ತಗೊಳ್ಳೋದು, ಈ ಎಲ್ಲ ಕೆಟ್ಟ ಚಟಗಳು, ಕೆಟ್ಟ ಬುದ್ಧಿಗಳು ನಮ್ಮನ್ನು ಅಹಂಕಾರವನ್ನು, ನಮ್ಮ ಅದೃಷ್ಟವನ್ನು ಹಾಳು ಮಾಡ್ತಾ ಇದೆ, ನಮ್ಮ ಆಯುಷ್ಯನ್ನು ಕಮ್ಮಿ ಮಾಡ್ತಾ ಇದೆ. ಆದ್ದರಿಂದ 2019 ಇವತ್ತಿಂದ ನೆಕ್ಸ್ಟು 2020 ಬರೋವರೆಗೂ ನಮ್ಮಲ್ಲಿ ಯಾವುದೇ ರೀತಿಯ ದುಷ್ಟ ಚಟಗಳು, ದುಷ್ಟ ಬುದ್ಧಿಗಳು, ದುಷ್ಟ ಭಾವನೆಗಳು ಬರದೇ ಇರಲಿ. ದುಷ್ಟರ ಸಹವಾಸದಿಂದ ನಮಗೆ ದೂರ ಇರಬೇಕು ಅನ್ನೋದಾಗಿದ್ದರೆ, ಮತ್ತು ನಮ್ಮ ಅದೃಷ್ಟಗಳು ನಮಗೆ ನಾವು ಹುಡ್ಕೊಂಡು ಬರಬೇಕು ಅನ್ನೋದಾಗಿದ್ದರೆ, ಮತ್ತು ನಮ್ಮ ಆಯುಷ್ ಅಭಿವೃದ್ಧಿ ಆಗಬೇಕು, ನಮ್ಮ ಬಾಡಿ, ಮೈಂಡ್, ಸೋಲ್ ಮೂರು ಕ್ಲೀನ್ ಆಗಬೇಕು ಅಂದರೆ ಕಾಳಿಯನ್ನು ಪೂಜೆ ಮಾಡಿ ಅಂತ ಹೇಳ್ತಾರೆ. ಅದರಿಂದ ನವ ಸಂವತ್ಸರ ಅಂದರೆ ಹೊಸ ಸಂವತ್ಸರಗಳಲ್ಲಿ ಕಾಳಿಕಾದೇವಿನ ಪೂಜೆ ಮಾಡಿದಾಗ ಆ ಹಳೆಯದನ್ನೆಲ್ಲ ಧ್ವಂಸ ಮಾಡ್ತಾಳಂತೆ. ಅದಕ್ಕೆ ಹಾಕಿನಿ ಮುದ್ರಾ ಅಂತ ಕರೀತಾರೆ, ಅಥವಾ ಮಹಾಕಾಳಿ ಮುದ್ರಾ ಅಂತ. ನೋಡಿ, ನಮ್ಮ ಎಲ್ಲ ಬೆರಳುಗಳನ್ನ ಅರಳಿಸ್ಬೇಕು, ಅರಳಿಸ್ಬಿಟ್ಟು ಎಲ್ಲ ಬೆರಳನ್ನು ಒಂದಕ್ಕೊಂದು ಟಚ್ ಮಾಡೋಕ್ಕೆ ಸೈನಸ್, ಇದಕ್ಕೆ ತುದಿಗೆ ಸೈನಸ್ ಅಂತಾರೆ, ಇದಕ್ಕೆಲ್ಲ ಏನಂತಾರೆ ಸೈನಸ್, ಸೈನಸ್ ಟು ಸೈನಸ್ ಟಚ್ ಮಾಡಬೇಕು ಹೀಗೆ. ನೋಡಿ, ಈ ರೀತಿ ಇಟ್ಕೋಬೇಕು ಹೀಗೆ.
ಈ ರೀತಿ ಇಟ್ಕೊಂಡು ಇದಕ್ಕೆ ಹಾಕಿನಿ ಮುದ್ರಾ ಅಂತಲೂ ಕರೀತಾರೆ, ಅಥವಾ ಮಹಾಕಾಳಿ ಮುದ್ರಾ ಅಂತಾರೆ. ನೋಡಿ, ಈ ರೀತಿ ಇಟ್ಕೊಂಡು ಈ ಮುದ್ರೆಗಳಿಗೆ ಇಟ್ಕೋಬೇಕು. ಇಟ್ಕೊಂಡು ಇದಕ್ಕೊಂದು ಮಂತ್ರ ಇದೆ. ಇದಕ್ಕೊಂದು ಮಂತ್ರ ಏನದು? ಓಂ ಕ್ರೀಂ ಕ್ರೀಂ ಕಾಳಿಕಾಯೈ ನಮಃ. 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 ಓಂ ಕ್ರೀಂ ಕ್ರೀಂ ಕಾಳಿಕಾಯೈ ನಮಃ ಅನ್ನೋ ಮಂತ್ರನ ಇವತ್ತು ಅಟ್ಲೀಸ್ಟ್ ಒಂದು ಅರ್ಧ ಮುಕ್ಕಾಲು ಗಂಟೆ ಈ ಮುದ್ರಧಾರಣೆ ಮಾಡಿಕೊಂಡು ಜಪ ಮಾಡಿದ್ರೆ ನಮ್ಮಲ್ಲಿರೋ ಈಗೋ ಸೂಪರ್ ಈಗೋ, ಅಹಂಕಾರ, ದುರಹಂಕಾರ, ಹೊಟ್ಟೆ ಕಿಚ್ಚು, ಜಲಸ್ಸು, ಏನೇನಿದೆಯೋ ಕುಡಿಯೋದು, ಎಲ್ಲ ಕೆಟ್ಟ ಭಾವನೆಗಳು, ಕೆಟ್ಟ ಚಟಗಳು ಇವತ್ತು ಧ್ವಂಸ ಆಗಲಿ. ಆ ಕಾಳಿ ನಮ್ಮಲ್ಲಿರತಕ್ಕಂಥ ಅಂತರಂಗ ಶತ್ರುಗಳನ್ನೆಲ್ಲ ನಾಶ ಮಾಡಿ, ಧ್ವಂಸ ಮಾಡಿ, ಹೊಸ ಚೈತನ್ಯವನ್ನು, ಹೊಸ ದಿಶಕ್ತಿಯನ್ನು ಕೊಡಲಿ ಅನ್ನೋ ಅಂತೇಳಿ ಈ ಮುದ್ರೆ ಮುಖಿಯನ್ನು ಕಾಳಿಕಾದೇವಿಯನ್ನು ಪ್ರಾರ್ಥನೆ ಮಾಡುವಂಥದ್ದು. ಇದು ಮುದ್ರಾ ಮತ್ತು ಮಂತ್ರ. ತಂತ್ರ, ಇವತ್ತು ಯಾವಾಗ ಸಮಯ ಸಿಗುತ್ತೋ ಒಂದು ನಿಂಬೆಹಣ್ಣು ಮತ್ತು ಒಂದು ತೆಂಗಿನಕಾಯಿನ ಕೇಳಿ ಇಟ್ಕೊಂಡು ಓಂ ಕ್ರೀಂ ಕ್ರೀಂ ಕಾಳಿಕಾಯೈ ನಮಃ. ಓಂ ಕ್ರೀಂ ಕ್ರೀಂ ಕಾಳಿಕಾಯೈ ನಮಃ. ಓಂ ಕ್ರೀಂ ಕ್ರೀಂ ಕಾಳಿಕಾಯೈ ನಮಃ ಅಂತ ಇಳಿ ತೆಗೆದುಬಿಟ್ಟು 21 ಸಲ ಈ ಮಂತ್ರ ಹೇಳ್ಕೊಂಡು ಯಾವುದಾದ್ರೊಂದು ರಸ್ತೆಯಲ್ಲಿ, 3 ರಸ್ತೆ ಸೇರೋ ಜಾಗದಲ್ಲಿ ಇದನ್ನು ಚಚ್ಚಿಬಿಟ್ಟ ಅಂತಂದರೆ ಹಳೆ ಭಾವನೆಗಳು, ಹಳೆ ಚಟಗಳು, ಹಳೆ ದುಷ್ಟಬುದ್ಧಿಗಳು ಎಲ್ಲವೂ ಸಕಲವೂ ನಾಶ ಆಗಿ ಇವತ್ತಿನಿಂದ ಮುಂದಿನ ವರ್ಷದವರೆಗೂ ನವಚೈತನ್ಯ, ನವಶಕ್ತಿ, ನವ ಹುರುಪು, ಹರುಷಗಳನ್ನು ತುಂಬಿ ನಮ್ಮ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡೋಕ್ಕೆ ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಖಂಡಿತ ಗುರುಜಿ. ಇನ್ನು February 2 ಮತ್ತು 3 ತಾರೀಕಿನಂದು ಇಂಟರ್ನ್ಯಾಷನಲ್ ಆಸ್ಟ್ರಾಲಜಿ ಕಾನ್ಫರೆನ್ಸ್ ಒಂದನ್ನು ಹಮ್ಮಿಕೊಂಡಿದ್ದೀರಾ. ಈ ಕಾನ್ಫರೆನ್ಸ್ ಮಾಡೋದ್ರ ಉದ್ದೇಶ ಏನು ಅಂತ ತಿಳಿಸ್ಕೊಡಿ ಗುರುಜಿ. ನೋಡಿ, 2019 February 2 ಮತ್ತು 3 ತಾರೀಕು ಶನಿವಾರ ಭಾನುವಾರ ಬೆಂಗಳೂರಿನಲ್ಲಿ ನಾವು ಇಂಟರ್ನ್ಯಾಷನಲ್ ವೇದಿಕ್ ಆಸ್ಟ್ರಾಲಜಿ, ಮೆಡಿಕಲ್ ಆಸ್ಟ್ರಾಲಜಿ, ವಾಸ್ತು, ಮೆಡಿಕಲ್ ವಾಸ್ತು, ಜ್ಯೋತಿಷ್ಯ, ವೈದ್ಯಕೀಯ ಜ್ಯೋತಿಷ್ಯ, ವಾಸ್ತು ಮತ್ತು ವೈದ್ಯಕೀಯ ವಾಸ್ತು, ಈ ಒಂದು 4 ಡಿಪಾರ್ಟ್ಮೆಂಟಲ್ಲಿ ವಿಚಾರ ವಿನಿಮಯ ಸಮ್ಮೇಳನ ಅಂದ್ರೇನು, ನಮಗೆ ಗೊತ್ತಿರೋದನ್ನು ಹಂಚ್ಕೊಳ್ಳೋದು ಜಗತ್ತಿಗೆ. ಇಡೀ ಜಗತ್ತಿನಾದ್ಯಂತ ಈ ಎಲ್ಲ ಆಸ್ಟ್ರಾಲಜಿ ವಾಸ್ತು ಕನ್ಸಲ್ಟೆನ್ಸಿ ಕಾರ್ಯಕ್ರಮಕ್ಕೆ ಬರ್ತಾಯಿದ್ದಾರೆ. ಈ ಒಂದು ಸಂದರ್ಭದಲ್ಲಿ, ಈ ಒಂದು ಫೋರಮ್ನಲ್ಲಿ ಎಕ್ಸ್ಪರ್ಟ್ಸ್, ನಾನೇನು ಮಹಾ ಜ್ಯೋತಿಷರು, ವಾಸ್ತು ಅಂತ ನಾವು ಏನು ಹೇಳ್ತೀವೋ, ಪಂಡಿತರು, ಪಾಮರರು, ಅವರು ಹೊಸ ಹೊಸ ಅನುಭವಗಳನ್ನು, ಅವರು ಕಂಡಂಥ ಕೆಲವು ವಿಶೇಷವಾದಂಥ ಫಾರ್ಮುಲೆಗಳು ಅಥವಾ ಒಂದು ಲಾಜಿಕ್ಸ್ ಏನು ಅವರ ಪ್ರೊಫೆಷನಲ್ ಏನು ಕಂಡಿದ್ರೋ ಅದನ್ನು ಇಲ್ಲಿ ಪೇಪರ್ ಮುಖಾಂತರ ಪ್ರೆಸೆಂಟ್ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ. ಆಸ್ಟ್ರಾಲಜಿನೇ ಪ್ರಾಕ್ಟೀಸ್ ಮಾಡ್ತಿರೋರು, ವಾಸ್ತುನೇ ಪ್ರಾಕ್ಟೀಸ್ ಮಾಡ್ತಿರೋವಂಥವರು ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಿ ನಮ್ಮಲ್ಲಿ ಏನು ಕಲಿಯೋದಿದೆ, ಇನ್ನು ನಮ್ಮಲ್ಲಿ ಏನು ಕಲ್ತಿದ್ದೀವಿ, ಈ ಮಾಡ್ರನ್ ಲೈಫ್ಗೂ ಮತ್ತು ವೇದಿಕ್ ವೈಫ್ಗೂ ಲೈಫಲ್ಲೂ, ಆ ಲೈಫಲ್ಲಿ ಪುರಾತನ ಕಾಲದ ಇವತ್ತಿಗೂ ಇರೋ ಒಂದು ಸಂದರ್ಭದಲ್ಲಿ ಏನು ಗ್ಯಾಪ್ ಇದೆಯೋ ಅದನ್ನೆಲ್ಲ ವಿಚಾರ ವಿನಿಮಯ ಮಾಡಿ ಈ ಒಂದು ಸಂದರ್ಭದಲ್ಲಿ ಹಂಚ್ಕೊಳ್ಳಿಕ್ಕೆ ಇದೊಂದು ಒಳ್ಳೆ ಅವಕಾಶ. ದೇಶ ವಿದೇಶಗಳಿಂದ ಜನ ಬರ್ತಾ ಇದ್ದಾರೆ. ಇದರಲ್ಲಿ ಗೋಲ್ಡು, ಸಿಲ್ವರ್, ಪ್ಲಾಟಿನಮ್ ಅಂತ 3 ಭಾಗ ಮಾಡಿದ್ದೀವಿ. ಅದರಿಂದ ಆಸಕ್ತಿ ಇರೋರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ತಮ್ಮ ಅನುಭವಗಳನ್ನು, ಸಂಶೋಧನೆ ಮಾಡೋ ಅನುಭವಗಳನ್ನು ಪೇಪರ್ ಮುಖಾಂತರ ಪ್ರೆಸೆಂಟ್ ಮಾಡಿದ್ರೆ ಅವರಿಗೆ ಒಂದು ಒಳ್ಳೆ ಹೆಸರು ಕೊಟ್ಟು ಕೀರ್ತಿ, ಸ್ಥಾನಮಾನ, ಗಿಫ್ಟ್ ಎಲ್ಲ ಕೊಟ್ಟು ಸನ್ಮಾನ ಮಾಡುವಂಥ ಒಂದು ವಿಶೇಷವಾದಂಥದ್ದು. ಆಸಕ್ತಿ ಇರುವಂಥರು www.sspkimac.com ಅನ್ನೋ ವೆಬ್ಸೈಟ್ಗೆ ಲಾಗಿನ್ ಆದರೆ ಅದೆಲ್ಲ ಡೀಟೇಲ್ಸ್ ಸಿಗುತ್ತೆ. ಅದರ ಪ್ರಕಾರ ಅವರು ರಿಜಿಸ್ಟರ್ ಮಾಡಬಹುದು ಈ ಕಾರ್ಯಕ್ರಮಕ್ಕೆ. ಖಂಡಿತ ಗುರುಜಿ. ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ಹೊಸ ವರ್ಷದಲ್ಲಿ ಹೊಸ ಜೀವನ ಕಂಡುಕೊಳ್ಳೋದು ಹೇಗೆ, ನಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಹೇಗೆ ತರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ ಗುರುಜಿ. ಸಾಯಿರಾಮ್. ನೋಡುತ್ತಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.